ಪ್ರಿಯ ವೀಕ್ಷಕರೇ, ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ 5 ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತೆ ನಮೋಮಿ ಜಡ್ಜ್ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ತಮ್ಮ ಕೊನೆಯ ದಿನಗಳಲ್ಲಿ ಮಗಳ ವಿಯೋನ್ನ ಜೊತೆ ಯಾವುದೇ ದೇಶಕ್ಕೆ ಸೇರದ ಜಾಗದಲ್ಲಿ ವಾಸವಾಗಿದ್ದರು. ಆದರೆ ಜಗತ್ತಿನ ಟಾಪ್ 20 ಹಾಡುಗಳಲ್ಲಿ ಟಾಪ್ 10 ಹಾಡುಗಳು ನಮೋಮಿಯವರದ್ದೇ ಆಗಿತ್ತು. ಅದೇ ರೀತಿ ಸತತ 10 ವರ್ಷಗಳ ಕಾಲ ಸಂಗೀತ ಲೋಕದ ಅದ್ವಿತೀಯ ಗಾಯಕಿಯಾಗಿ ಗಮನ ಸೆಳೆದಿದ್ದರು. ಇನ್ನು ಹ್ಯಾಂಡ್ ಎ ಡ್ರೀಮ್ ಎಂಬ ಹಾಡನ್ನು ಮೊದಲ ಬಾರಿಗೆ 1983 ಹಾಡಿದ್ದರು. ಟಾಸ್ ಲಿಸ್ಟ್ನಲ್ಲಿ 17ನೇ ಸ್ಥಾನ ಗಳಿಸಿತ್ತು. ಇನ್ನು ಲವ್ ಕ್ಯಾಮ್ ಬಿಲ್ ಬ್ರಿಡ್ಜ್ ಎಂಬ ಆಲ್ಬಮ್ನಿಂದ ದೇಶಕ್ಕೆ ಮೊದಲ ಗ್ರಾಮಿ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದರು ಇವರು. ಇನ್ನು ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಓಂ ಶಾಂತಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.